ಅಲ್ಲಿ ಮೂರು ಕ್ಷೇತ್ರಗಳ ಮೂವರು ದಿಗ್ಗಜರ ಸಮಾಗಮ. ದಿಗ್ಗಜರ ಹತ್ತಿರಕ್ಕೆ ಬಂದು ಅವರ ಹಸ್ತಾಕ್ಷರಗಳನ್ನು ಪಡೆಯಲು ಮುಗಿಬಿದ್ದ ಅಭಿಮಾನಿಗಳು. ಇದೆಲ್ಲವೂ ಕಂಡುಬಂದಿದ್ದು ಭಾನುವಾರ ಬೆಂಗಳೂರಿನ ಭಾರತೀಯ ವಿದ್ಯಾಭವನದಲ್ಲಿ ಏರ್ಪಡಿಸಲಾಗಿದ್ದ ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರ ಸಾಕ್ಷಿ ಗ್ರಂಥ ಬಿಡುಗಡೆ ಸಮಾರಂಭದಲ್ಲಿ. ಹೌದು, ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರು ಬರೆದ ಆತ್ಮಕಥನ ರೂಪದ ಸಾಕ್ಷಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸುವ ಮೂಲಕ ಹಲವು ಗಣ್ಯರು ಸಾಕ್ಷೀಭೂತರಾದರು. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಹಾಗೂ ವಿದ್ವಾಂಸರು ಆದ ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಗ್ರಂಥ ಬಿಡುಗಡೆಗೊಳಿಸಿ ಮಾತನಾಡಿ, ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರ ಈ ಗ್ರಂಥ ಶೈಕ್ಷಣಿಕ ಕ್ಷೇತ್ರದಲ್ಲಿರುವವರ ಪಾಲಿಗೆ ಭಗವದ್ಗೀತೆ ಇದ್ದಂತೆ ಎಂದರು. ಸಮೃದ್ಧವಾದ ವಿವರಗಳು, ಸರಳವಾದ ಭಾಷೆ, ಯಾರು ಬೇಕಾದ ಓದ್ಬೋದು. ನನ್ನ ಪ್ರಕಾರ ಇದೊಂದು ಶಿಕ್ಷಕರಿಗೆ ಒಂದು ಶೈಕ್ಷಣಿಕ ಬೈಬಲ್. ಈ ಪುಸ್ತಕ ಇಟ್ಕೊಂಡ್ರೆ ನಿಜವಾದ ಶಿಕ್ಷಕನಾಗ್ತಾನೋ. ಇದನ್ನೆಲ್ಲವೂ ಕೂಡ ಹೇಳ್ತಿರೋದ್ರಿಂದ ಇದೊಂದು ಶಿಕ್ಷಕರಿಗೆ ನಿಜಾರ್ಥದಲ್ಲಿ ಒಂದು ಶೈಕ್ಷಣಿಕ ಬೈಬಲ್ ಅಂತ ಹೇಳಿದ್ರೆ ಒಂದು ಶೈಕ್ಷಣಿಕ ಭಗವದ್ಗೀತೆ ಅಂತಂದರೆ ತಪ್ಪಲ್ಲ. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಖ್ಯಾತ ಹಿರಿಯ ಪತ್ರಕರ್ತ ಹಾಗೂ ಪಬ್ಲಿಕ್ ಟಿವಿ ಮುಖ್ಯಸ್ಥರು ಆಗಿರುವ ಹೆಚ್ ಆರ್ ರಂಗನಾಥ್ ಅವರು ಮಾತನಾಡಿ, ಡಾಕ್ಟರ್ ಕರ್ಜಿಗಿ ಅವರ ನೆನಪಿನ ಶಕ್ತಿ ಅದ್ಭುತವಾದುದು ಎಂದು ಬಣ್ಣಿಸಿದರು. ನೀವು ಮರವಿಲ್ಲದೆ ನಿಮ್ಮ ಕೆಮಿಸ್ಟ್ರಿ ಚೆನ್ನಾಗಿರೋದ್ರಿಂದ ನೀವು ಇಷ್ಟೊಂದು ನೆನಪಿಸ್ಕೊಂಡು ಅದನ್ನು ಹಾಗೆ ಎಲ್ಲರೂ ದಾಖಲೆ ಮಾಡಿದ್ರ ಪುಸ್ತಕ ಗಿಸ್ಕ ಪೇಪರಲ್ಲಿ ಇಲ್ಲ ಏನು ಯಾವ ಅದ್ಯಾವುದು ದಾಖಲೆ ಇಲ್ಲದೆ ಬರೆದಿದ್ದಾರೆ ದಾಖಲಿಸಿದ್ದಾರೆ ಅಂದರೆ ನಿಜವಾಗಲೂ ಅಮೋಘವಾದದ್ದು. ನಾನೊಂದಿಷ್ಟು ಪೇಜ್ಗಳನ್ನು ಪುಸ್ತಕದಲ್ಲಿ ಕೆಲ ಭಾಗಗಳನ್ನು ತಿರುವಾಗ್ತಾ ಹೋಗ್ತಾ ಇದ್ದಾಗ ಅನ್ಕೋತಿದ್ದೆ, ಇಷ್ಟೊಂದು ದೀರ್ಘ ಅನುಭವವನ್ನು ಹಂಚಿಕೊಂಡಿದ್ದಾರೆ, ಇದು ಜನರಿಗೆ ತಲುಪಬೇಕು, ತಲುಪದೇ ಇದ್ದರೆ ಪ್ರಯೋಜನ ಇಲ್ಲವೇನಪ್ಪ ಅಂತ. ಬಳಿಕ ಮಾತನಾಡಿದ ಗ್ರಂಥಕರ್ತೃ ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರು, ಸಾಕ್ಷಿ ಪ್ರತಿಯೊಬ್ಬ ಓದುಗರಿಗೂ ಇಷ್ಟವಾಗಲಿದೆ ಎಂದು ಭಾವಿಸಿರುವೆ ಎಂದರು. ನಾವು ಹಾಗೆ ಅಲ್ವಾ, ಎಲ್ಲೋ ಹುಟ್ಟುತ್ತೀವಿ, ಎಲ್ಲೋ ಸಾಯ್ತೀವಿ. ಹುಟ್ಟಿ ಸಾಯೋದ್ರೊಳಗೆ ನನ್ನ ಜೀವನ ಸುತ್ತಮುತ್ತಲು ಆಗ್ತಿರುವಂಥ ಬದಲಾವಣೆಗೆ ನಾವು ಸಾಕ್ಷಿ ಆಗ್ತೀವಿ. ಇನ್ನೂ ಎರಡು ಸೇರಿಸಿದೆ ಅದಕ್ಕೆ, ನಾನು ಬರೀ ಸಾಕ್ಷಿ ಮಾತ್ರ ಆಗೋಲ್ಲ, ಆ ಬದಲಾವಣೆಗೆ ನಾವು ಪಕ್ಕಾಗ್ತೀವಿ. ನಾನಿದ್ದಾಗ ಕಂಪ್ಯೂಟರ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ ಹುಡುಗನಾಗಿದ್ದಾಗ, ಅದಕ್ಕೆಲ್ಲ ಹೊಂದ್ಕೊಂಡ್ಬಿಟ್ಟಿದ್ದೀವಿ ನಾವೀಗ, ಆ ಬದಲಾವಣೆಗೆ ನಾವು ಪಕ್ಕಾಗಿದ್ದೇವೆ. ಇನ್ನೊಂದು ಬಹಳ ಮುಖ್ಯ ಅಂದರೆ, ಕೆಲವು ಬದಲಾವಣೆಗಳಿಗೆ ನಾವು ಕಾರಣರೂ ಆಗಿದ್ದೇವೆ. ಆ ಮೂರನ್ನು ದಾಖಲೆ ಮಾಡಬೇಕು ಅಂತ ಅನ್ನಿಸ್ತು. ದಾಖಲೆ ಮಾಡಿದಾಗ ಮಲ್ಲೇಪುರಂ ಅವರು ಸರಿಯಾಗಿ ಹೇಳಿದ ಹಾಗೆ, ನನ್ನ ಅಜ್ಜ ನನಗೆ ಸರ್ವಸ್ವ. ನನ್ನ ಬೆಳೆಸಿದವನು ಇವತ್ತೇನಾದರೂ ಆಗಿದ್ದ ನಮ್ಮ ಅಜ್ಜ ಕಾರಣ, ಅವನ ಥರ ಸರ್ವಜ್ಞ ಇದ್ದಾಗ ಅಂತ ಹೇಳಿದ್ನಲ್ಲ. ಒಂದು ನನಗೆ ಒಳ್ಳೇದು ಹಾಕಿಕೊಟ್ಟು ಸರ್ ನಿಮ್ಗೆ ಹೇಳಬೇಕು ರಂಗಣ್ಣವರೇ, ನಮ್ಮ ಅಜ್ಜ ಹಾಕಿದ ಬೀಜ ನಾನು ಅದನ್ನು ಯಾಕೆ ಬರೆದಿದ್ದೀನಿ ಅಂದರೆ, ಇಂಥ ಬೀಜಗಳು ನಮ್ಮ ಮೊಮ್ಮಕ್ಕಳಲ್ಲಿ ಹಾಕೋಣ ಅದನ್ನು ಅಂತ. ಲೋಕಶಿಕ್ಷಣ ಟ್ರಸ್ಟ್ ಗ್ರಂಥಮಾಲೆಯ ಸಂಪಾದಕ ಹಾಗೂ ಕರ್ಮವೀರ ವಾರಪತ್ರಿಕೆಯ ಸಂಪಾದಕರೂ ಆಗಿರುವ ಜಿ ಅನಿಲ್ ಕುಮಾರ್ ಅವರು ಮೊದಲಿಗೆ ಸ್ವಾಗತಿಸಿದರು. ಲೋಕಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಯುಬಿ ವೆಂಕಟೇಶ್ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೊನೆಯಲ್ಲಿ ಲೋಕಶಿಕ್ಷಣ ಟ್ರಸ್ಟ್ನ ಕಾರ್ಯದರ್ಶಿ ಹರಿಚಂದ ಕೇಶವ ಅವರು ವಂದಿಸಿದರು. ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾದ ಮುಖ್ಯಸ್ಥ ಚನ್ನವೀರ ಸಗರ್ನಾಳ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಇದಕ್ಕೂ ಮುನ್ನ ಲೋಕಶಿಕ್ಷಣ ಟ್ರಸ್ಟ್ ವತಿಯಿಂದ ಲೇಖಕ ಡಾಕ್ಟರ್ ಗುರುರಾಜ್ ಕರ್ಜಿಗಿ ದಂಪತಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ಗಾಯಕಿ ಸುಮಾ ವೆಂಕಟೇಶ್ ಅವರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು. ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ಗೋಪಾಲ್ ಬಿ ಹೊಸೂರು, ಡಾಕ್ಟರ್ ಡಿವಿ ಗುರುಪ್ರಸಾದ್, ಕೆಪಿ ಪುತ್ತೂರಾಯ, ಚಲನಚಿತ್ರ ನಿರ್ದೇಶಕ ಸುನೀಲ್ ಕುಮಾರ್ ದೇಸಾಯಿ ಅವರು ಸೇರಿದಂತೆ ಮತ್ತಿತರ ಗಣ್ಯರು, ಡಾಕ್ಟರ್ ಕರ್ಜಿಗಿ ಅವರ ಅಭಿಮಾನಿಗಳು, ಲೋಕಶಿಕ್ಷಣ ಟ್ರಸ್ಟ್ ಧರ್ಮದರ್ಶಿಗಳು, ಸಂಯುಕ್ತ ಕರ್ನಾಟಕ, ಕಸ್ತೂರಿ, ಕರ್ಮವೀರ ಪತ್ರಿಕೆಗಳ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಗುರುರಾಜ್ ಕರ್ಜಿ ಅವರಿಗೆ ಅವರ ಅಭಿಮಾನಿಗಳಿಂದ ಸನ್ಮಾನ. ಇನ್ನು ಗುರುರಾಜ್ ಕರ್ಜಿ ಅವರ ಅಭಿಮಾನಿಗಳಲ್ಲಿ ಒಬ್ಬರಾಗಿರುವಂತಹ ಚಂದ್ರು ಅನ್ನುವಂಥವರು ಬನ್ನೇರುಘಟ್ಟದಿಂದ ಬಂದಿದ್ದಾರೆ, ಅವರಿಗೆ ಒಂದು ಕಾಣಿಕೆಯನ್ನು ಸಮರ್ಪಿಸಬೇಕು ಅಂತ. ಬ್ಯೂರೋ ರಿಪೋರ್ಟ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ, ಬೆಂಗಳೂರು.